ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರ್ ಸರ್ ಬಾಗಿಲು ತೆಗೀರಿ, ಯಾಕೆ ಡೋರ್ ಲಾಕ್ ಮಾಡ್ಕೊಂಡಿದ್ದೀರಾ? ಸರ್ ಅಲ್ಲ, ಬಾಗ್ಲ್ಯಾ ಹಾಕೊಂಡಿದ್ರಿ ಅಂತ? ನೀವ್ ತಿಂಡಿ ತಿನ್ನೋದನ್ನ ಯಾರೋ ನೋಡ್ಬಾರ್ದು ಅಂತನಾ? ಹಂಗೇನಿಲ್ಲ ಸೇವಂತಿ. ನನಗ್ ಗೊತ್ತು ಬಿಡಿ, ಪ್ರಿಯಾ ಇಲ್ಲಿವರೆಗೂ ಬಂದು ನಿಮಗ್ ಕಿರಿಕಿರಿ ಮಾಡಬಾರ್ದು ಅಂತ ಬಾಗ್ಲ ಹಾಕೊಂಡಿದ್ರಿ ಅಲ್ವಾ? ಅವಳ ಹೆಸರು ಯಾಕೀಗ? ಓಕೆ ಓಕೆ ಓಕೆ, ಸಾರಿ. ತಗೊಳ್ಳಿ ಕಾಫಿ ತಗೊಳ್ಳಿ. ಸರ್ ರೂಮಲ್ಲಿ ತಿಂಡಿ ತಿಂತೀನಿ ಅಂತ ತಗೊಂಡ್ ಬಂದ್ರಿ, ನೋಡಿದ್ರೆ ತಿಂಡಿನಿ ತಿಂದಿಲ್ಲ, ಯಾಕೆ? ಹಲೋ, ನಿಮ್ಮನ್ನೇ ಕೇಳ್ತಾ ಇರೋದು. ಅದು ನಿನ್ ಜೊತೆನೆ ತಿಂಡಿ ತಿನ್ನೋಣ ಅಂತ. ಓ, ಅದಕ್ಕ ನೀವು ರೂಮಿಗೆ ತಿಂಡಿ ತಗೊಂಡ್ಬಂದಿದ್ದು? ಹಾಗಾದ್ರೆ ಪ್ರಿಯಾ ಬಂದ್ಲು ಅಂತ ಅಲ್ಲ ತಾನೆ? ಮತ್ತೆ ಅವಳ ಹೆಸರು ತೆಗಿತೀಯಲ್ಲ. ಸಾರಿ. ತಿಂಡಿ ಮಾಡು. ನಾನ್ ತಿನ್ನಲ್ಲ. ಯಾಕೆ? ನನಗ್ ಕೋಪ ಬಂದಿದೆ. ಅಲ್ಲ, ಮನೆ ಬಿಟ್ಟು ಹೋದಾಗಿಂದ ಸೇವಂತಿ ಊಟ ಮಾಡಿದ್ಯಾ ತಿಂಡಿ ತಿಂದ್ಯಾ ಅಂತ ಒಂದ್ಸಲನಾದ್ರೂ ಫೋನ್ ಮಾಡಿ ಕೇಳಿದ್ರ ನೀವು? ಇವಾಗೇನೋ ದೊಡ್ಡದಾಗ ಬಂದ್ಬಿಟ್ರು ತಿಂಡಿ ತಿನ್ನು ಸೇವಂತಿ ಅಂತ ಹೇಳೋದಕ್ಕೆ. ನಾನ್ ತಿಂಡಿನೂ ತಿನ್ನಲ್ಲ, ನಿಮ್ ಜೊತೆ ಮಾತು ಆಡಲ್ಲ. ಟೂ 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 ಟೂ. ಏ ಸೇವಂತಿ ಬಿಡಿ ಸರ್, ಬಿಡಿ ಸರ್. ನೋಡಿ, ಈ ತರ ಎಲ್ಲ ತರಲೆ ಮಾಡಿ ನನ್ ಕೋಪ ಹೋಗಿಸ್ಬಹುದು ಅಂತ ಅನ್ಕೊಂಡಿದ್ರೆ ಅದು ನಿಮ್ ಭ್ರಮೆ. ಬಿಡಿ, ನನ್ ನಿಜವಾಗ್ಲೂ ಕೋಪ ಬಂದಿದೆ. ಸಾರಿ, ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಕ್ಕೆ ಸಾರಿ. ನಿನಗೆ ಫೋನ್ ಮಾಡದಿದ್ದಕ್ಕೆ ಅಷ್ಟೇನಾ? ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಕ್ಕೆ ಸಾರಿ ಯಾರು ಕೇಳ್ತಾರೆ? ಅಯ್ಯೋ, ಅದ್ ನಾನ್ ಬೇಕು ಅಂತ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಲ್ಲ ಸೇವಂತಿ. ಫೋನ್ ಅಲ್ಲಿ ಚಾರ್ಜ್ ಇಲ್ಲದೆ ಅದಾಗದೆ ಸ್ವಿಚ್ ಆಫ್ ಆಗಿತ್ತು. ಆಯ್ತು, ಅದಾಗದೆ ಸ್ವಿಚ್ ಆಫ್ ಆಯ್ತು. ಬೇರೆ ಯಾರು ಫೋನು ಇರ್ಲಿಲ್ವಾ? ನಿಮ್ ಫ್ರೆಂಡ್ ಫೋನು, ಅದರಿಂದ ಮಾಡ್ಬೇಕಾಗಿತ್ತು. ಅಯ್ಯೋ, ತಪ್ಪಾಯ್ತು ಅಂದೆ ತಾನೆ, ಕ್ಷಮಿಸ್ಬೇಕಪ್ಪ.